सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम नारायणम नमस्कृत्य नरम चैव नरोत्तमम देवीम सरस्वतीम व्यासम ततो जय मुदिरे महागणपतियन्नु महासरस्वतियन्नु हागू सद्गुरुगळन्नु नावु मनस्सिनल्लि प्रार्थने माडिकोळ्ळुत्ता तत्व प्रसारदंतह ಒಂದು ವಿಶೇಷ ಕಾರ್ಯಕ್ರಮವನ್ನು ಆ ದೇವರ ಅನುಗ್ರಹದಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಾವು ಕೇವಲ ಲೌಕಿಕವಾದಂತಹ ಜೀವನವನ್ನು ಹೇಗೆ ನಡೆಸುವುದು, ಅದರಿಂದ ಹೇಗೆ ನಾವು ಲಾಭವನ್ನು ಪಡೆದುಕೊಳ್ಳುವುದು, ಸುಖವನ್ನು ಪಡೆದುಕೊಳ್ಳುವುದು ಅಂತ ಹೇಳಿ ಆಲೋಚನೆಯನ್ನು ಮಾಡಿದರೆ ಪ್ರಯೋಜನ ಇಲ್ಲ. ಯಾಕಂದರೆ ಭಗವಂತ ಮನುಷ್ಯನಿಗೆ ಒಂದು ಚಿಂತನಾ ಸಾಮರ್ಥ್ಯವನ್ನು ಕೊಟ್ಟದ್ದರಿಂದ, ಆ ಬುದ್ಧಿ ಅಂತ ಹೇಳುವಂಥದ್ದು ಇಟ್ಟದ್ದರಿಂದ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು, ನಾವು ಎಲ್ಲಿಂದ ಬಂದೆವು, ಹಾಗೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಹೇಗೆ ನಿರ್ಮಾಣ ಆಯಿತು, ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು. ಯಾಕಂದರೆ ಪ್ರತಿಯೊಂದು ಕ್ಷಣವೂ ಕೂಡ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಏನೋ ಒಂದು ನಾವು ಚಿಂತಿಸುವುದೊಂದು ಆಗುವುದೊಂದು, ಅನ್ಯತಾ ಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತಾ ಅಂತ. ಯಾಕಂದರೆ ನಾವು ಚಿಂತಿಸಿದಂತೆ ಯಾವ ಕಾರ್ಯವೂ ಆಗುವುದಿಲ್ಲ, ಇದು ನಮ್ಮ ಅನುಭವಕ್ಕೆ ಬರುವಂಥ ಸತ್ಯ. ಹಾಗಿರುವಾಗ ಈ ಪ್ರಪಂಚ ಅಂತ ಹೇಳುವಂಥದ್ದು ಹೇಗೆ ಸೃಷ್ಟಿಯಾಯಿತು, ಇದಕ್ಕೆ ಕಾರಣ ಏನು ಇತ್ಯಾದಿಗಳನ್ನು ನಾವು ಸ್ವಲ್ಪ ಆದರೂ ಚಿಂತನೆ ಮಾಡಿದಾಗ ನಮಗೆ ಆ ಜ್ಞಾನ ಅಂತ ಹೇಳುವಂಥದ್ದು ಅಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಡ್ಡಾಯವಾಗಿ ತಿಳ್ಕೊಳ್ಬೇಕು, ಯಾಕಂದರೆ ಅವನ ಶ್ರೇಯಸ್ಸಿಗೋಸ್ಕರ. ಹಾಗೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಯಾವ ಆಧಾರದಲ್ಲಿ ಇದೆ ಅಂತ, ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಒಂದು ಕಡೆ ಇಡಬೇಕಾದ್ರೆ ಅದಕ್ಕೊಂದು ಆಧಾರ ಅಂತ ಬೇಕು. ನಾವು ಕುಳಿತುಕೊಳ್ಳುವುದಕ್ಕೂ ಒಂದು ಆಧಾರ ಬೇಕು, ನಾವು ನಿಂತಿರುವುದಕ್ಕೆ ಈ ಭೂಮಿ ಅಂತ ಹೇಳುವಂಥದ್ದು ಆಧಾರವಾಗಿದೆ. ಹಾಗಾದರೆ ಇವೆಲ್ಲವನ್ನೂ ಒಳಗೊಂಡಂತಹ ಈ ಅಗಾಧವಾದಂತಹ ಈ ಪ್ರಪಂಚ ಅದು ಯಾವ ಆಧಾರದಲ್ಲಿ ನಿಂತಿದೆ, ಅದನ್ನೇ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನಿಗೆ ಅಲ್ಲಿ ಯಕ್ಷ ಕೇಳಿರುವಂಥ ವಿಚಾರ, ಈ ಪ್ರಪಂಚ ಅಂತ ಹೇಳುವಂಥದ್ದು ಯಾವ ಆಧಾರದಲ್ಲಿದೆ ಎಂಬುದನ್ನು ಕೇಳಿದಾಗ ಅಲ್ಲಿ ಪ್ರಾಜ್ಞನಾದಂತಹ ಧರ್ಮರಾಜ ಉತ್ತರವನ್ನು ಕೊಟ್ಟದ್ದು, ಅದು ವೇದದ ಆಧಾರದಲ್ಲಿ ಇದೆ ಅಂತ. ಆದ್ದರಿಂದ ಆ ವೇದಗಳ ಮಹತ್ವ ಏನು ಎಂಬುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳುವುದಾದರೆ, ಈ ವೇದದ ಆಧಾರ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ವಿಚಾರ. ಇಂಥ ವೇದವು ಐದು ಬೇರೆ ಬೇರೆ ಅರ್ಥಧಾತುಗಳಿಂದ ಅದು ಉತ್ಪನ್ನವಾಗಿದೆ. ಹಾಗಾದರೆ ಯಾವುದು ಆ ಐದು ಧಾತುಗಳು ಎಂಬುದನ್ನು ನೋಡುವುದಾದರೆ, ಒಂದು ವಿದ್ ಜ್ಞಾನೇ, ವಿದ್ ಸತ್ತಾಯಾಮ್, ವಿದ್ ವಿಚಾರಣ, ಹಾಗೆ ವಿದ್ ಚೇತನ, ಮತ್ತು ವಿದಿರ್ಲಾಭೆ, ಹೀಗೆ ಈ ಐದು ವಿಚಾರಗಳನ್ನು ಅದು ಒಳಗೊಂಡಿದೆ. ಹಾಗೆಯೇ ಈ ಐದು ಧಾತುಗಳಿಂದ ಇದು ಉತ್ಪನ್ನವಾದ್ದರಿಂದ ಯಾವುದರಿಂದ ಜನರು ಜ್ಞಾನವನ್ನು ಅಥವಾ ಸತ್ಯವಿದ್ಯೆಯ ಅರಿವನ್ನು ಮಾಡಿಕೊಳ್ಳುತ್ತಾರೆಯೋ ಇದು ವೇದದಲ್ಲಿ ಅಳವಡಿಸಂತ. ಅಂದರೆ ಈ ಜನರು ಸತ್ಯವನ್ನು ಅರಿತುಕೊಳ್ಳುವಂಥದ್ದು, ಈ ಪ್ರಪಂಚ ಅಂತ ಹೇಳುವಂಥ ಹೇಗೆ ಸೃಷ್ಟಿಯಾಯಿತು, ಈ ಸತ್ಯವನ್ನು ಅರಿತುಕೊಳ್ಳುವಂಥದ್ದು, ಈ ಜ್ಞಾನವನ್ನು ತಿಳಿದುಕೊಳ್ಳುವುದು. ಹಾಗೆ ಯಾವುದರಲ್ಲಿ ಎಲ್ಲ ಸತ್ಯವಿದ್ಯೆಗಳು ಇವೆ, ವಿದ್ಯೆಗಳಂತೇಳುವಂಥದ್ದು ಪ್ರಪಂಚದಲ್ಲಿ ಅಗಾಧವಾದಿದೆ. 64 ವಿದ್ಯೆ ಅಂತೇಳುವಂಥದ್ದು ಅದು ಪ್ರಶಂಸನೀಯವಾದದ್ದು, ಅದು ಅಳವಡಿಕೆ ಉಳ್ಳವದ್ದು. ಆದರೆ ಇದರಲ್ಲಿ ಯಾವುದು ಸತ್ಯವಿದ್ಯೆ, ನಾವು ಯಾವುದು ನಿಜವಾಗಿ ಅರಿತುಕೊಳ್ಳಬೇಕು, ಈ ಜ್ಞಾನ ಅಂತೇಳುವಂಥದ್ದು ಬೇಕು. ಹಾಗೆ ಯಾವ ಜ್ಞಾನದ ಅಥವಾ ವಿದ್ಯೆಗಳ ಆಧಾರದಿಂದ ಜನರು ವಿಚಾರ ಮಾಡಲು ಸಮರ್ಥರಾಗುತ್ತಾರೆ, ನಾವು ಇದನ್ನು ವಿಮರ್ಶೆ ಮಾಡಬೇಕು, ಯಾವುದು ಒಳ್ಳೆಯದು, ಯಾವ ವಿದ್ಯೆಯಿಂದ ನಮಗೆ ಮುಂದಕ್ಕೆ ಶ್ರೇಯಸ್ಸು ಉಂಟಾಗ್ತದೆ, ಶಾಶ್ವತವಾದಂಥ ಪದವಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು, ಆ ವಿಚಾರವನ್ನು ತಿಳಿಯುವಂಥದ್ದು. ಹಾಗೆ ಯಾವ ಜ್ಞಾನ ಅಥವಾ ವಿದ್ಯೆಗಿಂತ ಜನರ ಬುದ್ಧಿಯು ಅದು ಜಾಗೃತವಾಗುತ್ತದೋ, ಈ ಜಾಗೃತ ಆಗುವಂಥದ್ದು ಬಹಳ ವಿಶೇಷ. ಹಾಗೆ ಋಷಿಗಳು ಯಾವ ವಿದ್ಯೆಯನ್ನು ಅಧ್ಯಯನ ಮಾಡಿ ಅವರು ತಮ್ಮ ಯೋಗ ವಿದ್ಯೆಯಿಂದ ಕಲಿತುಕೊಂಡು ಅದನ್ನು ಪ್ರಚಾರ ಪಡಿಸುತ್ತಿದ್ದರು, ಇದನ್ನು ನೀವು ಮಾಡಿ ಅಂತ ಹೇಳಿ ಋಷಿಗಳು ನಮಗೆ ಹೇಳಿದ್ದಾರೋ, ಹಾಗೆ ಯಾವ ವಿದ್ಯೆಯಿಂದ ಲೋಕದಲ್ಲಿ ಜ್ಞಾನ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಇತ್ಯಾದಿಗಳು ನೆಲೆಸುತ್ತವೆಯೋ, ಯಾವುದರಿಂದ ಜನರು ಸತ್ಯವಿದ್ಯೆಯನ್ನು ಪಡೆದು ವಿದ್ವಾಂಸರಾಗುತ್ತಾರೋ. ನಾವು ಪಡೆಯುವುದು ಮಾತ್ರವಲ್ಲ, ಇನ್ನೊಬ್ಬರಿಗೆ ಹೇಳಬೇಕು, ನಾವು ಅಧ್ಯಯನ ಮಾಡುವುದಲ್ಲ, 4 ಜನರಿಗೆ ಅದನ್ನು ತಿಳಿಸಬೇಕು, ಅಂಥವರನ್ನು ನಾವು ವಿದ್ವಾಂಸರು ಅಂತ ಕರಿತೇವೆ. ಹಾಗೆ ಯಾವುಗಳಲ್ಲಿ ಸಮಸ್ತ ಸತ್ಯವಿದ್ಯೆಗಳು ಇರುತ್ತೆವೋ ಅದೇ ವೇದಗಳು. ಅಂದರೆ ನಾನು ಈಗ ಇಷ್ಟು ವಿಚಾರಗಳನ್ನು ಹೇಳಿದೆ, ಇಂತಹ ಒಳ್ಳೆ ವಿಚಾರಗಳೆಲ್ಲವೂ ಅಡಕವಾಗಿರುವಂಥದ್ದು ಅದು ವೇದದಲ್ಲಿ ಇರುವಂಥ ವಿಚಾರ. ಇದು ವೇದ ವಿದ್ಯೆಗಳು
ಎಂದರೆ ಇದನ್ನು ನಾವು ಪೂರ್ಣ ಜ್ಞಾನ ಅಥವಾ ಪರಮೇಶ್ವರ ಅಥವಾ ಇದನ್ನು ನಾವು ಪ್ರಕೃತಿ ಎಂದಲೂ ಕೂಡ ಕರೀಬಹುದು ಯಾಕಂದ್ರೆ ಅದು ಪ್ರಕೃತಿ ಅಂತ ಹೇಳ್ತೀವಿ ಕಾಲಕ್ಕೆ ಸರಿಯಾಗಿ ಮಳೆ ಬರುವಂತದ್ದು ಮರಗಿಡಗಳು ಚೆನ್ನಾಗಿ ಹುಲುಸಾಗಿ ಬೆಳೆಯುವಂತದ್ದು ನೀರು ಕೆಳಮುಖ ಹರಿಯುವಂತದ್ದು ಅಗ್ನಿ ಸುಡುವಂತದ್ದು ಇವೆಲ್ಲ ಪ್ರಕೃತಿ ನಿಯಮಕ್ಕೆ ಹೊಂದದ್ದು ಹಾಗಾಗಿ ಇದನ್ನು ನಾವು ಪ್ರಕೃತಿ ಅಂತ ಕರೀತೇವೆ ಹಾಗೆ ವೇದ ಅಂತ ಹೇಳುವಂತದ್ದು ವೇದದಲ್ಲಿ ಅಡಕವಾಗಿರುವ ವಿಚಾರಗಳೆಲ್ಲವೂ ಕೂಡ ಅದು ಪ್ರಕೃತಿ ಆಗಿರುತ್ತದೆ ಹಾಗಾಗಿ ಈ ಜ್ಞಾನದಿಂದ ಮನುಷ್ಯನ ಬುದ್ಧಿಯು ವಿಕಸಿತವಾಗುತ್ತದೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಕಷ್ಟ ಉಂಟು ಯಾಕಂದರೆ ಇದು ಕಬ್ಬಿಣದ ಕಡಲೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಆದರೆ ಆ ಕಬ್ಬಿಣದ ಕಡಲೆಯನ್ನು ಕೂಡ ನಾವು ಅರಗಿಸಿಕೊಳ್ಬೇಕಾಗ್ತದೆ ಆಗ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ವಿಕಸಿತಗೊಳ್ತದೆ ಓ ಇದು ಸತ್ಯ ನಾವು ಇದುವರೆಗೆ ತಿಳ್ಕೊಂಡದ್ದು ಪೂರ್ತಿ ಅದು ಮಿಥ್ಯ ಅದು ಅಶಾಶ್ವತವಾದದ್ದು ಶಾಶ್ವತವಾದದ್ದು ಪ್ರಪಂಚದಲ್ಲಿ ಇನ್ನೂ ಇದೆ ಎಂಬಂತಹ ಜ್ಞಾನ ಇದರಿಂದ ಬರುತ್ತದೆ ಹಾಗೆ ಪ್ರಪಂಚದಲ್ಲಿ ಸುಖ ಶಾಂತಿ ನೆಮ್ಮದಿ ಅಲ್ಲಿ ಲಭಿಸುತ್ತದೆ ಹಾಗಾಗಿ ಸಂಗೀತ ಅನ್ಯ ಲಲಿತ ಕಲೆಗಳು ಯಂತ್ರ ನಿರ್ಮಾಣಾದಿ ವೈಜ್ಞಾನಿಕ ಶಿಕ್ಷಣದ ವಿಚಕ್ಷಣೆ ಈ ವೇದದಿಂದಲೇ ಬೆಳೆದು ಬರುತ್ತದೆ ಅಂದರೆ ನಾವು ವೇದವನ್ನು ಅಭ್ಯಾಸ ಮಾಡುವುದರಿಂದ ಈ ಎಲ್ಲ ವಿದ್ಯೆಗಳು ಕೂಡ ಅಂದರೆ ನಾವು ಜೀವನದಲ್ಲಿ ಲೌಕಿಕವಾಗಿ ಏನೆಲ್ಲ ಸಂಪಾದನೆ ಮಾಡಬೇಕಂತ ಹೇಳುವಂಥ ಉದ್ಯೋಗಶೀಲತೆ ಇದೆಯೋ ಆ ವಿಚಾರಗಳು ಕೂಡ ಈ ವೇದದಲ್ಲಿ ಅಡಕವಾಗಿದೆ ಸಂಸ್ಕೃತಿ ಸಭ್ಯತೆಗಳು ವೇದದಿಂದಲೇ ಅದು ಲಭ್ಯವಾದಂಥ ವಿಚಾರ ಹೀಗೆ ವೇದ ವಿದ್ಯೆಯ ಬಲದಿಂದ ಮಾನವರು ಭೂಮಿಯಲ್ಲಿ ದುಷ್ಟಶಕ್ತಿಯನ್ನು ನಾಶ ಮಾಡಿ ಹಾಗೆ ಅದರಿಂದ ಗೆದ್ದು ಸುಖಶಾಂತಿ ನೆಮ್ಮದಿಯಿಂದ ಜೀವಿಸಬಲ್ಲರು ಪೃಥ್ವಿಯನ್ನು ಅಲ್ಲಿ ಸ್ವರ್ಗವನ್ನಾಗಿ ಮಾಡಬಲ್ಲರು ಯಾಕಂದರೆ ಈ ದೇವತೆಗಳು ಕೂಡ ಸ್ವರ್ಗದಲ್ಲಿ ಇದ್ದರೂ ಕೂಡ ಈ ಭೂಲೋಕದ ಸೌಂದರ್ಯವನ್ನು ಸವಿಲಕ್ಕೋಸ್ಕರ ಯಕ್ಷರು ಗಂಧರರು ಕಿನ್ನರು ಕೆಂಪುರುಷರು ಎಲ್ಲರೂ ಕೂಡ ಈ ಭೂಮಿಗೆ ಬರ್ತಿದ್ರಂತೆ ಹಿಮಾಲಯ ಪ್ರದೇಶಕ್ಕೂ ಅಥವಾ ಒಳ್ಳೆಯದಾಗಿ ಹರಿಯುವಂಥ ನದಿಗೋ ವನಗಳಿಗೋ ಬಂದು ಅಲ್ಲಿ ತಮ್ಮ ತಮ್ಮ ಮಡದಿಯರೊಡನೆ ಅಲ್ಲಿ ವನವಿಹಾರವನ್ನು ಮಾಡುವಂಥದ್ದು ನಾವು ಪುರಾಣ ಕಥೆಗಳಲ್ಲಿ ಕೇಳ್ತೇವೆ ಯಾಕಂದರೆ ಇದೆಲ್ಲವೂ ಕೂಡ ವೇದವಿದ್ಯೆಯ ಆಧಾರದಿಂದ ಈ ಪೃಥ್ವಿಯನ್ನು ಸ್ವರ್ಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಇದರಿಂದ ನಾವು ಕಾಣಬಹುದು ಹಾಗಾಗಿ ದೇವತೆಗಳು ಕೂಡ ಇಲ್ಲಿ ಬಂದು ಆ ಸ್ವರ್ಗವನ್ನು ಈ ಭೂಲೋಕದ ಸ್ವರ್ಗವನ್ನು ಹಿಂದೆ ಅನುಭವಿಸುತ್ತಿದ್ದರು ಇದು ಪುರಾಣದಲ್ಲಿ ನಮಗೆ ಲಭ್ಯವಾದಂಥ ವಿಚಾರ ಹಾಗೆ ಭೋಗ ವಿಲಾಸಗಳಲ್ಲಿ ಆಸಕ್ತರಾಗಿ ರಾಕ್ಷಸಿ ಪ್ರವೃತ್ತಿಗಳಲ್ಲೇ ತೊಡಗಿರುವವರನ್ನು ನಾವು ಅಸುರರು ಅಂತ ಹೇಳ್ತೇವೆ ಯಾಕಂದರೆ ಹಿಂದೆ ದೇವತೆಗಳು ಕೂಡ ಆ ಅಸುರರನ್ನು ತಮ್ಮ ವೇದವಿದ್ಯಾಬಲಗಳಿಂದಲೇ ಅಲ್ಲಿ ನಿಗ್ರಹಿಸಿದ್ದು ಅಥವಾ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಆಯಿತು ಅಂತಹವರನ್ನು ಇಂದ್ರಾದಿ ದೇವತೆಗಳು ನಾಶ ಮಾಡಲಿಕ್ಕೆ ಸಾಧ್ಯವಾಯಿತು ಧರ್ಮವುಳ್ಳವರನ್ನು ಧಾರ್ಮಿಕ ಎನ್ನುತ್ತೇವೆ ರಾಕ್ಷಸ ಗುಣ ಉಳ್ಳವರನ್ನು ನಾವು ರಾಕ್ಷಸ ಎನಿಸಿಕೊಳ್ತೇವೆ ಅಂದರೆ ಕೆಟ್ಟ ಗುಣ ಉಳ್ಳವರನ್ನೆಲ್ಲ ನಾವು ರಾಕ್ಷಸರಂತ ಹೇಳುವಂಥದ್ದು ಅವರಿಗೆ ಈ ಪ್ರಪಂಚದಲ್ಲಿ ಕೇವಲ ಭೋಗ ವಸ್ತುಗಳು ಮಾತ್ರ ಬೇಕು ತಾವು ಮಾತ್ರ ಸುಖವಾಗಿರಬೇಕು ಇನ್ನೊಬ್ಬರೇ ಒಳ್ಳೆತು ಕೆಡಕುಗಳು ಅವರಿಗೆ ಸಂಬಂಧಪಟ್ಟದ್ದಲ್ಲ ತಮ್ಮ ಸುಖಕ್ಕೋಸ್ಕರ ಏನು ಬೇಕಾದರೂ ಅವರು ಮಾಡಲಿಕ್ಕೆ ಅವರು ತಯಾರಿರುವಂಥ ವ್ಯಕ್ತಿಗಳನ್ನು ನಾವು ರಾಕ್ಷಸರು ಅಂತ ಹೇಳುವಂಥದ್ದು ಈಗ ಉದಾಹರಣೆಗೆ ಈಗ ಭೂಮಿಯಲ್ಲಿ ಇರುವ 100 ಜನರು ಕೂಡ ರಾಕ್ಷಸರೇ ಆಗಿದ್ದಾರೆ ಯಾಕೆ ಈ ಮಾತನ್ನು ನಾವು ಇಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಉದ್ಯೋಗಿಯಾಗಲಿ ಬ್ರಾಹ್ಮಣರಿಂದ ಹಿಡಿದು ಕೊನೆಯ ಆ 4 ವರ್ಣದವರು ಕೂಡ ನಮಗೆ ದುಡ್ಡಾದರೆ ಸರಿ ಹಣ ಆದರೆ ಸರಿ ಅದಕ್ಕೆ ಯಾವ ಮಾರ್ಗವನ್ನು ಬೇಕಾದರೂ ಅವರು ತುಳಿತಾರೆ ಇನ್ನೊಬ್ಬರ ಸುಖ ಕಷ್ಟ ವೃತ್ತಿ ಧರ್ಮ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಆದ್ದರಿಂದ ಅಂತಹ ಮನೋವೃತ್ತಿ ಉಳ್ಳವರನ್ನು ನಾವು ರಾಕ್ಷಸರು ಅಂತ ಹೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಾವೆಲ್ಲ ಸರಿಯಾಗಿ ಇಲ್ಲಿ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಮಾನವ ಎಷ್ಟೇ ದೊಡ್ಡ ಯೋಗಿಯಾಗಲಿ ಅವಧೂತನಾಗಲಿ ಪ್ರಾಜ್ಞನಾಗಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಆತ ಶ್ರೇಷ್ಠನೇ ಆಗಿರಲಿ ಕೊನೆಗೆ ಅವನು ಮಾನವ ಯೋನಿಯಲ್ಲಿ ಹುಟ್ಟಿದ್ದರಿಂದ ಅವನು ಮಾನವನೇ ಆಗಿರುತ್ತಾನೆ ಹಾಗೆ ಅವನಲ್ಲಿ ಮಾನವನಿಗೆ ಇರಬೇಕಾದಂತಹ ಎಲ್ಲ ಸ್ವಾರ್ಥ ಆಸೆ ಆಕಾಂಕ್ಷೆಗಳು ಆತನಲ್ಲಿ ಸುಪ್ತವಾಗಿ ಇರುತ್ತದೆ ಈ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕು ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಸುಮ್ಮನೆ ಸುಮ್ಮನೆ ನಾವು ಮೋಸವನ್ನು ಹೋಗಬಾರ್ದು ಇಂತಹ ಧಾರ್ಮಿಕ ವಿಚಾರಗಳಲ್ಲಿ ನಾವು ಸದಾಕಾಲ ಜಾಗೃತರಾಗಿರಬೇಕು ಯಾಕಂದರೆ ತಮ್ಮ ತಮ್ಮ ನಿಹಿತ ಸ್ವಾರ್ಥಗಳುಳ್ಳ ವಿದ್ವಾಂಸರ ಮಂಡಳಿಯು ಕೂಡ ತಾವು ಗುರುವೆಂದು ಆಚಾರ್ಯನೆಂದು ಹಾಗೆ ಭಗವಂತನ ಅವತಾರವೆಂದು ಸಂಪ್ರದಾಯಗಳ ಪ್ರವರ್ತಕನೆಂದು ಅವಧೂತ ಪುರುಷನೆಂದು ಅಲ್ಲಿ ನಂಬಿಕೊಂಡು
ಅಥವಾ ಯಾವುದೋ ಒಂದು ಸ್ವಾರ್ಥದ ಕಾರಣದಿಂದ ಅವನನ್ನು ಪೂರ್ಣ ಪ್ರಜ್ಞಾ ಪೂರ್ಣ ಬೋಧ ಬೋಧಿಸತ್ವ ಹೀಗೆ ಅಪರೋಕ್ಷ ಜ್ಞಾನಿ ಎಂದು ಅವನಿಗೆ ಪ್ರಮಾಣ ಪತ್ರಿಕಾವನ್ನು ಕೊಡುವಂತದ್ದು ಹಾಗೆ ಮಣಿಗಣ ಸೂತ್ಯ ಮಾಲೆಗಳನ್ನು ಹಾಕಿ ಅವನನ್ನು ಸನ್ಮಾನಿಸುವಂತದ್ದು ಯಾಕಂದ್ರೆ ಈ ಸನ್ಮಾನ ಅಂತ ಹೇಳುವಂತದ್ದು ನಾವು ಯಾರಿಗಾದರೂ ಪ್ರಿಯವಾದುದನ್ನು ಮಾಡಿದ ಕೂಡಲೇ ಅವನಿಗೆ ಸಂತೋಷ ಆಗಿ ಅವನಿಗೆ ಸನ್ಮಾನ ಮಾಡುವಂತದ್ದು ಇದು ಅವನಿಗೆ ಪ್ರಿಯ ಮಾಡಿದ್ದಾನಂತೆ ಹಾಗೆ ಸರ್ಕಾರಗಳು ಕೂಡ ಅಷ್ಟೇ ಅವರಿಗೆ ವಿಹಿತವಾದಂತ ಕಾರ್ಯಗಳನ್ನು ಮಾಡಿದವರು ಅವರನ್ನು ಹೊಗಳಿದವರಿಗೆ ಕರೆತು ಸನ್ಮಾನಿಸುವಂತದ್ದು ಆದ್ದರಿಂದ ಸಾಮಾನ್ಯರಾದಂತ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತವರು ನಿಜವಾಗಿಯೂ ಪ್ರಜ್ಞರಾಗಿದ್ದಾರೆಯೋ ಶ್ರೇಷ್ಠರಾಗಿದ್ದಾರೆಯೋ ಇತ್ಯಾದಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕು ಆದರೆ ಇಂತಹ ಮನುಷ್ಯರು ಸ್ವರೂಪತ ಅಲ್ಪಜ್ಞರು ಅಲ್ಪಶಕ್ತರು ಹಾಗೆ ಸರ್ವಜ್ಞರಾಗಬೇಕಾದರೆ ಅವರ ಸರ್ವಕ್ಕೆ ನಿಜವಾಗಿಯೂ ಯಾವುದೇ ರೀತಿಯಾದಂತಹ ಬೆಲೆಯನ್ನು ನಾವು ಕಾಣುವುದಿಲ್ಲ ಒಂದು ವೇಳೆ ಅಂತಹ ಶಕ್ತಿ ಉಳ್ಳವರಾಗಿದ್ದರೆ ಈಗ ನಾವು ನೋಡಿ ಬಹಳಷ್ಟು ಈ ಸಾಂಕ್ರಾಮಿಕ ರೋಗ ಇತ್ಯಾದಿಗಳಿಂದ ನಾವು 3 ವರ್ಷಗಳಿಂದ ಕಷ್ಟಪಡ್ತಾ ಇದ್ದೇವೆ ಅಂತಹ ಅವಧೂತರಿರುವುದಿದ್ದರೆ ಸರ್ವಜ್ಞರಿರುವುದಿದ್ದರೆ ಶಕ್ತಿ ಪುರುಷರಿದ್ದರೆ ಅದನ್ನು ಮೊದಲೇ ತಿಳಿದುಕೊಂಡು ಅದಕ್ಕೆ ನಿಯಂತ್ರಣಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡಬಹುದಿತ್ತು ಆದರೆ ನಮ್ಮಂತೆ ಅವರೂ ಕೂಡ ಸಾಮಾನ್ಯ ಮನುಷ್ಯರಾದ್ದರಿಂದ ಅವರೂ ಕೂಡ ಅಂತಹ ರೋಗಕ್ಕೆ ಬಳಲುವುದರಿಂದ ನಾವು ಅವರನ್ನು ವಿಶೇಷವಾಗಿ ಅವಧೂತರು ಅಥವಾ ದೇವತಾ ಮನುಷ್ಯನಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ಸತ್ಯವನ್ನು ಜನರು ಅರಿತುಕೊಂಡು ಅಲ್ಲಿ ಕಾರ್ಯಪ್ರವರ್ತರಾಗಬೇಕು ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗ್ತದೆ ಹಾಗಾಗಿ ಆ ಕಾರಣದಿಂದ ನಾವು ಯೋಚನಾ ಲಹರಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ಹಾಗೆ ಯಾವುದೇ ಮಾನವನನ್ನು ಸರ್ವಜ್ಞನೆಂದು ತಿಳಿಯುವುದರಿಂದ ನಮಗೆ ನಾವು ತಿಳಿಯದಂತೆ ನಾವು ಆತ್ಮ ವಂಚನೆ ಭಗವದ್ ವಂಚನೆ ಹಾಗೂ ಧರ್ಮ ವಂಚನೆಗಳಲ್ಲಿ ತೊಡಗ್ತೇವೆ ಯಾರನ್ನು ನಾವು ಹೊಗಳಿ ಅವನು ಶ್ರೇಷ್ಠ ಅಂತ ಹೇಳುವ ಮುಂಚೆ ಅದರಿಂದ ತೊಂದರೆ ಏನಾಗ್ತದೆ ಅದನ್ನು ತಿಳಿಯುವುದಂದರೆ ನಮ್ಮ ಆತ್ಮವನ್ನು ನಾವು ವಂಚನೆ ಮಾಡ್ತೇವೆ ಯಾಕೆ ಅವನು ಸರಿಯಾದ ಜನ ಅಲ್ಲ ಅಂತ ಗೊತ್ತುಂಟು ಆದರೆ ಯಾವುದೋ ಒಂದು ಕಾರಣಕ್ಕೆ ಅವನನ್ನು ಶ್ರೇಷ್ಠ ಅಂತ ಹೇಳುವಂಥದ್ದು ಯಾಕಂದರೆ ಯಾರದೇ ಒಂದು ಕ್ಷೇತ್ರದಲ್ಲಿ ಒಬ್ಬನನ್ನು ಹೊಗಳುವವರಿಗಿದ್ದರೆ ಆಗ ಅವನು ಶ್ರೇಷ್ಠ ನೆನೆಸಿಕೊಳ್ತಾನೆ ಯಾಕಂದರೆ ಅವನ ಸುತ್ತ ಹೊಗಳು ಭಟರು ಇರ್ತಾರೆ ಹಾಗಾಗಿ ಇದರಿಂದ ಏನು ತೊಂದರೆ ಅಂದರೆ ನಮ್ಮ ಆತ್ಮಕ್ಕೆ ನಾವು ವಂಚನೆ ಮಾಡಿಕೊಳ್ಳಬೇಕಾಗ್ತದೆ ಭಗವಂತನನ್ನು ವಂಚಿಸಿದಂತಾಗ್ತದೆ ಮುಖ್ಯವಾಗಿ ಧರ್ಮವನ್ನು ನಾವು ವಂಚಿಸಿದಾಗ್ತದೆ ಯಾಕಂದರೆ ನಾವು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳುವಂಥದ್ದು ಧಾರ್ಮಿಕತೆ ಅಧರ್ಮವನ್ನು ಹೊಂದಬಾರದು ಹಾಗಾಗಿ ಸುಮ್ಮನೆ ಒಬ್ಬನನ್ನು ಹೊಗಳುವುದರಿಂದ ಆತ ಶ್ರೇಷ್ಠ ಅಂತ ಹೇಳುವುದರಿಂದ ನಾವು ಅಧರ್ಮ ಮಾರ್ಗದಲ್ಲಿ ನಡೆದ ಹಾಗಾಗ್ತದೆ ಈ ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಾವು ಅಂಥವರಿಂದ ಮೋಸ ಹೋದಂತೆ ಆಗುತ್ತದೆ ಆ ರೀತಿಯಾಗಿ ನಾವು ಮೋಸ ಹೋಗಬಾರ್ದು ಜೀವನದ ಹಾಗೆ ಸಮಸ್ತ ವ್ಯವಹಾರ ಜ್ಞಾನವನ್ನು ಕೂಡ ಪ್ರಾಚೀನ ಮಾನವರು ವೇದಗಳಿಂದಲೇ ಪಡ್ಕೊಳ್ತಿದ್ರು ಹಾಗಾದರೆ ನಾವು ಅಂಥವರ ವಿಚಾರಗಳನ್ನು ನಾವು ಪರೀಕ್ಷಿಸಬೇಕು ಆದರೆ ಈ ವೇದ ಅಂತ ಹೇಳುವ ವಿಚಾರ ಬಂದಾಗ ಹಿಂದೆ ಪ್ರಾಚೀನರು ಕೂಡ ಆ ವೇದ ಅಧ್ಯಯನದಿಂದ ಅವರು ಬಹಳಷ್ಟು ಶ್ರೇಷ್ಠರಾಗಿದ್ದರು ಹೇಗೆ ವರ್ಣಾಶ್ರಮ ಧರ್ಮ ಪುರುಷಾರ್ಥ ಸಾಧನೆ ಸುಕರ್ಮ ಯಾವುದು ದುಷ್ಕರ್ಮ ಯಾವುದು ಅಕರ್ಮ ಯಾವುದು ಅಕರ್ತ್ಯ ಯಾವುದು ಕರ್ತವ್ಯ ಯಾವುದು ಹೀಗೆ ಧರ್ಮ ಮತ್ತು ಅಧರ್ಮ ಯಾವುದು ಇತ್ಯಾದಿ ವಿಚಾರಗಳು ಅಲ್ಲಿ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಪಾಪ ಪುಣ್ಯ ಇವುಗಳ ಕುರಿತು ವೇದದಲ್ಲಿ ಇದೆ ಹಾಗೂ ಅಲ್ಲಿ ಏನು ಮಾಡಬೇಕು ನಾವು ಅದನ್ನು ಹೇಗೆ ಆಚರಣೆಗೆ ತರಬೇಕು ಎಂಬುದನ್ನು ಅಲ್ಲಿ ಮನು ಅಂತೇಳುವ ಮಹರ್ಷಿ ಅಲ್ಲಿ ಸ್ಪಷ್ಟವಾಗಿ ನಮಗೆ ಅದನ್ನು ತಿಳಿಸಿಕೊಟ್ಟಿದ್ದಾನೆ ಹಾಗೆ ಮನುಷ್ಯ ಪುರುಷಾರ್ಥ ಸಾಧನೆ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಹೇಗೆ ಸಾಧಿಸಬೇಕು ಇವುಗಳಿಂದ ಹೇಗೆ ಮೋಕ್ಷವನ್ನು ಪಡಿಬೇಕು ಇವೆಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಅದು ವೇದದಲ್ಲಿ ಹೇಳಲ್ಪಟ್ಟಿದೆ ಆದುದರಿಂದ ವೇದವು ಎಲ್ಲ ಧರ್ಮಗಳ ಅಲ್ಲಿ ಮೂಲವಾಗಿದೆ ಅಥವಾ ಆಧಾರವೆಂದು ಮಹರ್ಷಿ ಮನು ಮತ್ತೆ ಮತ್ತೆ ಅಲ್ಲಿ ಒತ್ತಿ ಹೇಳಿದ್ದಾನೆ ಮನುಷ್ಯರ ವ್ಯವಹಾರ ಭಾಷೆಯು ಮೊದಲು ಉದಯವಾದದ್ದು ಅದು ವೇದ ಭಾಷೆಯಾಗಿ ಅಂದರೆ ನಾನು ಆಗಲೇ ಹೇಳಿದೆ ಒಂದು ಭಾಷೆ ಅಂತೇಳುವಂಥದ್ದು ಮೊದಲು ಪ್ರಾರಂಭ ಆಯಿತು ಅದು ವೇದ ಭಾಷೆಯಾಯಿತು ತದನಂತರ ಮನುಷ್ಯರು ತಮಗೆ ಅನುಕೂಲವಾಗುವಂತೆ 100+ ಭಾಷೆಗಳನ್ನು ಸೃಷ್ಟಿಸಿಕೊಂಡರು ಆದರೆ ಅದಕ್ಕೆ ಮೂಲ ಆಧಾರ ಅಂತ ಹೇಳುವಂಥದ್ದು ವೇದವೇ ಆಗಿರುತ್ತದೆ ವೇದಗಳು ಸರ್ವ ಸತ್ಯ ವಿದ್ಯೆಗಳ ಆಧಾರವಾಗಿದೆ ಇದರಲ್ಲಿರುವಂತಹ ಜ್ಞಾನವು ಅಪಾರವಾಗಿದೆ ವಿದ್ಯೆಗಳು ಅನಂತವಾಗಿದೆ ಅದರಲ್ಲಿರುವಂಥ ಈ ಪ್ರಪಂಚದಲ್ಲಿರುವ ಯಾವುದೇ ವಿದ್ಯೆಗಳಿರಲಿ ಅದಕ್ಕೆ ಒಂದು ಮೂಲ
ಸ್ವರೂಪ ಅಂತೇಳುವಂಥದ್ದು, ಮೂಲ ಕಾರಣ ಅಂತೇಳುವಂಥದ್ದು ವೇದದಲ್ಲಿರುವಂಥ ವಿಚಾರವೇ ಆಗಿದೆ. ಆದುದರಿಂದಲೇ ಅನಂತ ವೈವೇದಃ ಎಂಬುದಾಗಿ ಪ್ರಾಜ್ಞರು ಹೇಳುತ್ತಾರೆ. ವೇದಗಳ ಇನ್ನೊಂದು ಮಹಿಮೆ ಏನೆಂದರೆ ಅವುಗಳು ಧರ್ಮಜ್ಞಾನದ ಜಿಜ್ಞಾಸೆ ಉಳ್ಳವರಿಗೆ ಪರಮಶ್ರೇಷ್ಠವಾಗಿದೆ. ಯಾರಾದರೂ ಧರ್ಮದ ಕುರಿತು ಹೆಚ್ಚು ಅಧ್ಯಯನ ಮಾಡುವುದಾದರೆ ಬೇರೆ ಗ್ರಂಥಗಳನ್ನು ಅವರು ನೋಡಬೇಕು ಅಂತಿಲ್ಲ. ವೇದವನ್ನು ಅಧ್ಯಯನ ಮಾಡಿದರೆ ಅದರಲ್ಲಿ ಎಲ್ಲ ರೀತಿಯಾದಂಥ ವಿಚಾರಗಳು ಅವರಿಗೆ ಗೋಚರವಾಗ್ತದೆ, ಅದರಿಂದ ಲಭ್ಯವಾಗ್ತದೆ. ವೇದ ಅಂದ ಕೂಡಲೇ ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿಂಟು ಇದೊಂದು ಹಿಂದೂಗಳ ಗ್ರಂಥ ಅಂತೇಳಿ. ಆದರೆ ಇದು ಬಹಳಷ್ಟು ತಪ್ಪು ಕಲ್ಪನೆ. ಯಾಕೆ ಅಂದರೆ ಯಾವ ರೀತಿಯಲ್ಲಿ ಬೈಬಲ್ ಅಂತೇಳುವಂಥದ್ದು ಕ್ರೈಸ್ತ, ಕುರಾನ್ ಅಂತೇಳುವಂಥದ್ದು ಇಸ್ಲಾಂ, ಹಾಗೆ ಗ್ರಂಥ ಸಾಹೇಬವು ಸಿಖ್ಖರ ಮತ್ತು ಅವೇಸ್ತಾನವು ಪಾರಸಿಗರ ಧರ್ಮಗ್ರಂಥಗಳಂತೆ, ಅದೇ ರೀತಿಯಲ್ಲಿ ವೇದ ಅಂತೇಳುವಂಥದ್ದು ಹಿಂದೂಗಳ ಗ್ರಂಥ ಅಂತೇಳಿ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಮನದಟ್ಟಾಗಿ ಬಿಟ್ಟಿದೆ. ಯಾಕೆಂದರೆ ನಾವು ಅಲ್ಲಿ ಹೇಳ್ತೇವೆ ಬೈಬಲ್ ಹೇಳಿದ ಕೂಡಲೇ ಅದು ಕ್ರಿಶ್ಚಿಯನ್ ಅವರಿಗೆ ಸಂಬಂಧಪಟ್ಟದ್ದು ಅಂತ. ಇದೇ ರೀತಿ ವೇದ ಅಂತ ಹೇಳಿದರೆ ಅದು ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಜನರ ಮನಸ್ಸಿನಲ್ಲಿರುವಂಥದ್ದು. ಆದರೆ ಈ ವಿಚಾರ ಅಂತ ಹೇಳುವಂಥದ್ದು ಬಹಳ ಸತ್ಯಕ್ಕೆ ದೂರವಾದದ್ದು. ಯಾಕೆ ಅಂದರೆ ಮತ ಪ್ರಚಾರಕರ ಸ್ವರಚಿತ ಸಂಕೀರ್ಣ ಮನೋವೃತ್ತಿಯಿಂದ ಈ ಬೇರೆ ಗ್ರಂಥಗಳು ಕೂಡಿದೆ. ಅವರವರಿಗೆ ಅನುಕೂಲವಾಗುವಂಥ ಗ್ರಂಥಗಳನ್ನು ರಚಿಸಿದ್ದಾರೆ. ಹಾಗಾದರೆ ಈ ಇವುಗಳಿಗೂ ವೇದಗಳಿಗೂ ಯಾವುದೇ ರೀತಿಯ ಸಾಮ್ಯತೆ ಇಲ್ಲ. ವೇದದಲ್ಲಿರುವ ವಿಚಾರಗಳೇ ಬೇರೆ, ಇಂತಹ ಗ್ರಂಥಗಳಲ್ಲಿ ಇರುವಂಥ ವಿಚಾರಗಳೇ ಬೇರೆ. ಯಾಕೆಂದರೆ ವೇದಗಳು ಸತ್ಯವಿದ್ಯೆಯ ಭಂಡಾರ. ಸತ್ಯವಿದ್ಯೆ ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ಜನರಿಗೂ ಸಮಾನವಾದಂಥ ವಿದ್ಯೆ. ಅದರಲ್ಲಿ ಆ ಜನಾಂಗ ಈ ಜನಾಂಗ ಆ ಮತ ಈ ಮತ ಅಂತ ಹೇಳುವಂಥದ್ದು ಭೇದ ಬರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೂರು ಮತ್ತು ಮೂರನ್ನು ಕೂಡಿಸಿದರೆ ಆರು ಅಂತ ಹೇಳುವಂಥದ್ದು. ಹಾಗಾದರೆ ಯಾವುದೇ ಒಂದು ಇತರ ಧರ್ಮದವರು ಅದೆಯೋ ಇದು ನಮ್ಮ ಧರ್ಮದಲ್ಲಿ ಆರು ಆಗುವುದಿಲ್ಲ, ಇದು ಎಂಟಾಗ್ತದೆ ಒಂಬತ್ತಾಗ್ತದೆ ಅಂತ ಹೇಳುವಾಗಿಲ್ಲ. ಅದು ಆರೇ ಆಗಲಬೇಕು. ಅದು ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೇ ಇರಲಿ ಅದು ಆರೇ ಆಗಿರ್ತದೆ. ಈಗಲೂ ಆರು, ಹಿಂದೆಯೂ ಆರು, ಅದು ಇನ್ನು ಮುಂದೆಯೂ ಆರೇ ಆಗಬೇಕು. ಹಾಗೆಯೇ ವೇದ ಅಂತ ಹೇಳುವಂಥದ್ದು ಇದೇ ರೀತಿಯಾದಂಥ ಸತ್ಯವಿದ್ಯೆಗಳಿಂದ ಕೂಡಿರುವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಎಲ್ಲ ಧರ್ಮದವರಿಗೂ ಇದೇ ಸತ್ಯ ಮತ್ತು ಒಪ್ಪಲೇಬೇಕಾದಂಥ ವಿಚಾರವಾಗಿರುತ್ತದೆ. ವೇದಗಳು ಇಂಥ ಸತ್ಯವಿದ್ಯೆಗಳ ಅಪಾರವಾದಂತಹ ಒಂದು ಸಂಪತ್ತು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಹಿಂದೂಗಳಲ್ಲಿಯೂ ನಾವು ಹೇಳಬೇಕು, ಕೆಲವರಲ್ಲಿ ಈ ಭಾಗವತ ಮತ್ತು ಹೆಚ್ಚಿನಾಗಿ ಭಗವದ್ಗೀತೆ ಇತ್ಯಾದಿಗಳನ್ನೆಲ್ಲ ತಮಗೆ ಬೇಕಾದ ಹಾಗೆ ಅದರಲ್ಲೆಲ್ಲ ಕೆಲವುಗಳನ್ನು ಬೇಡದಿದ್ದದನ್ನೆಲ್ಲ ಸೇರಿಸಿ ತಮ್ಮ ಮತಕ್ಕೆ ಅಥವಾ ತಮ್ಮ ಸಂಪ್ರದಾಯಕ್ಕೆ ಅನುಕೂಲವಾಗುವಂತೆ ಅಲ್ಲಿ ಅದನ್ನೆಲ್ಲ ಬರೆದು ಅದಕ್ಕೆಲ್ಲ ಹೊಸ ಹೊಸ ಶ್ಲೋಕಗಳನ್ನು ಸೇರಿಸಿ ಅದನ್ನು ಬದಲಾಯಿಸಿದ್ದಾರೆ. ಹಾಗೆ ತಿರುಚಿ ಪಕ್ಷಪಾತ ಧೋರಣೆಗಳಿಂದ ಅದನ್ನು ತುಂಬಿದ್ದಾರೆ. ಆದರೆ ವೇದದಲ್ಲಿ ಮಾತ್ರ ಹಾಗೆ ಇಲ್ಲ. ವೇದದಲ್ಲಿ ಇರುವಂಥದ್ದು ಅದು ಸತ್ಯವಾಗಿದೆ. ಈ ರೀತಿಯಾಗಿ ಪಕ್ಷಪಾತ ಧೋರಣೆಗಳಿಂದ ಗ್ರಂಥಗಳನ್ನು ರಚಿಸಿದ ಕಾರಣ ಜನರಿಗೆ ಅಸತ್ಯವೇ ಸತ್ಯ ಅಂತೇಳುವಂಥದ್ದು ಅಲ್ಲಿ ಒಂದು ತಿಳಿಸಿಕೊಟ್ಟ ಹಾಗಾಗ್ತದೆ, ಅದನ್ನು ಪ್ರಚಾರ ಮಾಡಿದ ಹಾಗಾಗ್ತದೆ. ಹಾಗೆ ಇಂತಹ ಬೇರೆ ಬೇರೆ ಸಂಪ್ರದಾಯಗಳ ಗ್ರಂಥಗಳಿಂದಾಗಿ ಪ್ರಪಂಚದಲ್ಲಿ ನಾಸ್ತಿಕತೆ ತುಂಬಿದೆ. ಹಾಗಾದರೆ ನಾನು ಇಷ್ಟೆಲ್ಲ ಹೇಳಿದೆ, ಆದರೆ ಹೇಳಿದ್ರಲ್ಲಿ ಕೆಲವರಿಗೆ ಅನ್ನಬಹುದು ಇವನು ಏನೋ ಹೇಳ್ತಾ ಇದ್ದಾನೆ ಯಾವುದೋ ಭೇದ. ಆದರೆ ಈ ರೀತಿಯಾಗಿ ಬೇರೆ ಬೇರೆ ಗ್ರಂಥಗಳಿಂದ ತಮಗೆ ಬೇಕಾದ ಹಾಗೆ ಗ್ರಂಥಗಳನ್ನು ರಚಿಸಿಕೊಳ್ಳುವುದರಿಂದ ಮುಂದೆ ಅದರಿಂದ ಆಗುವ ತೊಂದರೆಗೇನು ಅದು ನಮ್ಮ ಕಣ್ಣ ಮುಂದೆಯೇ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವುದು, ಸ್ಪಷ್ಟತೆ ಇಲ್ಲ. ಹಾಗಾದರೆ ಅವನು ಹೇಳುವುದು ಸರಿಯೋ ಇವನು ಹೇಳುವುದು ಸರಿಯೋ ಅಂತ ಮೂರನೇವನಿಗೆ ಗೊತ್ತಾಗುವುದಿಲ್ಲ. ಯಾಕಂದರೆ ಅವನಿಗೆ ಆ ಜ್ಞಾನ ಇಲ್ಲ. ಜ್ಞಾನ ತಿಳಿಸಬೇಕಾದವರು ಈ ರೀತಿಯಾಗಿ ಗೊಂದಲಪೂರಿತವಾದದ್ದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದರೆ ಒಂದೊಂದು ಗ್ರಂಥಗಳು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರಿಂದ ಇಂದು ಜನರಲ್ಲಿ ನಾಸ್ತಿಕತೆ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು. ಹಾಗೆ ಅನಾಚಾರ, ಮನುಷ್ಯನಲ್ಲಿ ಅನಾಚಾರ, ಭ್ರಾಂತಿ, ದ್ವೇಷ, ಜಗಳ, ಅಶಾಂತಿ ಇತ್ಯಾದಿಗಳು ಹರಡಲಿಕ್ಕೆ ಇದು ಕಾರಣ ಆಯಿತು. ಎಲ್ಲವೂ ಒಂದೇ ಅಂತ ಆಗಿದ್ದರೆ ಇಂತಹ ಒಂದು ಕಾರಣ ಬರ್ತಿರಲಿಲ್ಲ. ಒಗ್ಗಟ್ಟು ಅಂತ ಹೇಳೋದು ಬರ್ತಿತ್ತು, ಅಶಾಂತಿ ಉಂಟಾಗುತ್ತಿರಲಿಲ್ಲ. ಹಾಗಾಗಿ ಬೇರೆ ಬೇರೆ ಗ್ರಂಥಗಳಿಂದ ಈ ತೊಂದರೆಯನ್ನು ನಾವು ಅನುಭವಿಸಬೇಕಾಯಿತು. ವೇದ ವಿದ್ಯೆಗಳ ಆಧಾರದಿಂದಲೇ ಆದಿಯಿಂದ ಮಾನವನು ಜ್ಞಾನ, ವಿಜ್ಞಾನ, ಕಲೆ, ಸಂಸ್ಕೃತಿ, ಶಿಲ್ಪ ಇತ್ಯಾದಿಗಳ ಉನ್ನತಿಯನ್ನು ಅವನು ಮಾಡಿದನು. ಉದಾಹರಣೆಗೆ
ಮಯ ವಿಶ್ವಕರ್ಮ ಇದರಲ್ಲಿ ಶ್ರೇಷ್ಠತೆಯನ್ನು ಪಡೆದರು. ಹಾಗಾಗಿ ವೇದಗಳು ಜನರಿಗೆ ಎರಡು ಕಣ್ಣುಗಳು ಇದ್ದ ಹಾಗೆ ಹಾಗೆ ನಾಲ್ಕು ವರ್ಣ ನಾಲ್ಕು ಆಶ್ರಮ ಮೂರು ಲೋಕ ಮತ್ತು ಮೂರು ಕಾಲಗಳ ಜ್ಞಾನವು ಇವು ಎಲ್ಲವೂ ಕೂಡ ವೇದಗಳಲ್ಲಿಯೇ ಅಡಕವಾಗಿದೆ. ಹಾಗೆ ಇದನ್ನು ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವೇದ ಶಾಸ್ತ್ರ ಬಲ್ಲವನೇ ಸೇನಾಧಿಪತಿಯಾಗ್ತಿದ್ದ, ನ್ಯಾಯಶಾಸ್ತ್ರಜ್ಞನಾಗ್ತಿದ್ದ ಅಥವಾ ನ್ಯಾಯ ತೀರ್ಮಾನವನ್ನು ಕೊಡುವವಾಗ್ತಿದ್ದ, ಚಕ್ರವರ್ತಿ ಆಗ್ತಿದ್ದ. ಯಾಕಂದರೆ ಹಿಂದಿನ ಕಾಲದಲ್ಲಿ ವೇದ ಅಧ್ಯಯನ ಮಾಡಿದವರು ಇಂತಹ ಒಂದು ಉದ್ಯೋಗಕ್ಕೆ ತೆಗೆದುಕೊಳ್ತಿದ್ರು. ಯಾಕಂದರೆ ಆ ಉದ್ಯೋಗದಲ್ಲಿ ಅವನು ಸಮರ್ಥಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಸಹಾಯವಾಗ್ತಿತ್ತು. ಹಾಗಾಗಿ ಈ ಸತ್ಯವನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕು. ಹಾಗಾಗಿ ಈಗ ಭಾರತದಲ್ಲಿರುವಂಥ ಈ ಅನೇಕ ಧರ್ಮಗಳಿಂದ ಜನಾಂಗದವರಿಗೆ ಪುರಾಣ ಬೈಬಲ್ ಕುರಾನ್ಗಳಲ್ಲಿ ಬಂದಿರುವ ಮನರಂಜಿತ ಕಥೆಗಳನ್ನು ಓದಿದ ಜನರಿಗೆ ವೈಜ್ಞಾನಿಕವಾದಂತಹ ವೇದಗಳ ಗಂಭೀರ್ಯ ಗ್ರಹಿಸಲು ಬಹಳ ಕಷ್ಟವಾಗಬಹುದು. ಆದರೆ ಈಗಿನ ವಿಜ್ಞಾನಿಗಳು ಅಚ್ಚರಿ ಎನಿಸಬಲ್ಲಂಥ, ಅವರು ಮೂಗಿನ ಮೇಲೆ ಬೆರಳಿಡಬಹುದಂತಹ ಸೃಷ್ಟಿಯ ರಚನೆ, ಅದನ್ನು ಯಾರೂ ಮಾಡಿದ್ದಲ್ಲ, ಯಾವ ಧರ್ಮದವರು ಮಾಡಿದ್ದಲ್ಲ. ಹಾಗಾದರೆ ಆ ಸೃಷ್ಟಿಯ ರಚನೆ, ಸಮಸ್ತ ಪ್ರಾಣಿಗಳ ಹಾಗೂ ಮಾನವ ನಿರ್ಮಾಣದ ವೈಜ್ಞಾನಿಕ ವಿಧಾನ, ಮಾನವ ಪ್ರಪಂಚಕ್ಕೆ ಸಕಾಲದಲ್ಲಿಯೇ ಪ್ರಕಟವಾಗುವ ಭಗವದ್ವಾಣಿಯಾದಂಥ ವೇದಗಳ ನಿರ್ಮಲ ಜ್ಞಾನ ಸೃಷ್ಟಿಯ ಆದಿಯಲ್ಲಿಯೇ ಲಭ್ಯವಾಗಿತ್ತು, ಸೃಷ್ಟಿಗೆ ಮುಂಚೆ ಅದು ಇತ್ತು. ಹಾಗಾಗಿ ವೇದ ಶ್ರೇಷ್ಠ, ಪ್ರಪಂಚವೇ ವೇದದ ಆಧಾರದಲ್ಲಿ ನಿಂತಿದೆ ಎಂಬುದನ್ನು ನಾವು ಗಮನಿಸಬೇಕು. ಹಾಗೆ ವೇದದ ಕುರಿತು ಮಾತನಾಡುವುದಾದರೆ ಬಹಳಷ್ಟು ವಿಚಾರಗಳಿವೆ, ಅದರಲ್ಲಿ ಅಗಾಧವಾದಂಥ ಶಕ್ತಿ ಇದೆ. ಆದ್ದರಿಂದ ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ವೇದದಲ್ಲಿ ಅಡಕವಾಗಿರುವಂಥ ವಿಚಾರವನ್ನು ಅಧ್ಯಯನ ಮಾಡಿ ಅದರಲ್ಲಿರುವ ಸತ್ಯ ವಿಷಯವನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವನು ಮನುಷ್ಯನಾಗಿ ಏನು ಅವನು ಆಲೋಚನೆ ಮಾಡಬೇಕು, ಏನು ಒಳಿತನ್ನು ಪಡಿಬೇಕು ಎಂಬುದನ್ನು ತಿಳಿದುಕೊಂಡು ಶ್ರೇಷ್ಠನಾಗ್ತಾನೆ. ಕೈವಲ್ಯ ಪದವಿಯನ್ನು ಪಡೆಯಲಿಕ್ಕೆ ಇದು ಸಹಕಾರಿಯಾಗುತ್ತದೆ ಎಂಬುದನ್ನು ತಿಳಿಸುತ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.